ಬೆಂಗಳೂರಿನ ಎಚ್ಎಎಲ್ಗೆ ಶ್ರೀಗಳ ಪಾರ್ಥಿವ ಶರೀರವನ್ನು ಹೊತ್ತು ತಂದಂತಹ ಹೆಲಿಕಾಪ್ಟರ್ ಈಗಷ್ಟೇ ಲ್ಯಾಂಡ್ ಆಗ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಇಲ್ಲಿಂದ ನೇರವಾಗಿ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಶ್ರೀಗಳ ಪಾರ್ಥಿವ ಶರೀರವನ್ನು ಹೊತ್ತು ಬರುವಂಥದ್ದು ಅಷ್ಟೇ ಬಾಕಿ ಇರೋದು. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಬರುತ್ತೋ ಅನ್ನೋದನ್ನು ಎಲ್ಲರೂ ಕೂಡ ಅಂದಾಜು ಮಾಡ್ತಾ ಇದ್ರು. ಯಾಕಂದರೆ 3 ಗಂಟೆಯ ಸಂದರ್ಭದಲ್ಲೇ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಪಾರ್ಥಿವ ಶರೀರನ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ 3:30ಕ್ಕೆ ಎಚ್ಎಎಲ್ ಏರ್ಪೋರ್ಟ್ಗೆ ಆಗಮಿಸಿದೆ ಪಾರ್ಥಿವ ಶರೀರವನ್ನು ಹೊತ್ತು ತಂದಂತಹ ಹೆಲಿಕಾಪ್ಟರ್. ಈಗ ಇಲ್ಲಿಂದ ನೇರವಾಗಿ ತೆರೆದ ವಾಹನದಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ಇರಿಸಿಕೊಂಡು ನೇರ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಬರಲಾಗುತ್ತೆ. ಈಗಾಗಲೇ ನೀವು ನೋಡಿದ್ರಿ, ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬಹಳಷ್ಟು ಜನ ಸಂದಿದ್ದಾರೆ ಅಲ್ಲಿ ಶ್ರೀಗಳ ಅಂತಿಮ ದರ್ಶನ ಪಡಿಬೇಕು ಅಂತ. ಸುಮಾರು 2:30 ಸಂದರ್ಭಕ್ಕೆ ಅಲ್ಲಿ ಜನ ಆಗಮಿಸಲಿಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗಾಗಲೇ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಇಡ್ತಾರೆ ಅನ್ನುವಂಥ ಮಾಹಿತಿಯ ಆಧಾರದ ಮೇಲೆ. ಆದರೆ ಈಗ ಎಚ್ಎಎಲ್ ಏರ್ಪೋರ್ಟ್ಗೆ ಬಂದು ಇಳಿದಿದೆ ವಿಮಾನ, ನೋಡ್ತಾ ಇದ್ದೀರಿ. ಹೆಲಿಕಾಪ್ಟರ್ನಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ಹೊತ್ತು ತರಲಾಗಿದೆ. ಇದರಲ್ಲಿ ಒಂದಷ್ಟು ಶಿಷ್ಯ ವೃಂದ ಕೂಡ ಇದೆ ಮತ್ತು ಶೋಭಾ ಕರಂದ್ಲಾಜೆಯವರು ಕೂಡ ಇದೇ ಹೆಲಿಕಾಪ್ಟರ್ನ ಮೂಲಕ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಹೊತ್ತು ತರಲಾಗುತ್ತೆ. ಆ ಮಾರ್ಗ ಮಧ್ಯದಲ್ಲೇ ಯಾರೆಲ್ಲ ಶ್ರೀಗಳ ಅಂತಿಮ ದರ್ಶನವನ್ನು ಪಡಿಬಹುದೋ ಅದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗುತ್ತೆ. ಆದರೆ ಎಲ್ಲರೂ ಕೂಡ ಹತ್ತಿರದಿಂದ ನೋಡಬೇಕು ಅಂತ ಅಂದರೆ ಅದು ಸಾಧ್ಯವಾಗಲ್ಲ. ಓಪನ್ ಜೀಪಲ್ಲಿ ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲೇ ಮಾರ್ಗ ಮಧ್ಯದಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಳ್ಬಹುದಾದಂತಹ ಅವಕಾಶಗಳು. ಇನ್ನು ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಆಗಮಿಸುತ್ತೆ. ಆ ಬಳಿಕ ಅಲ್ಲಿ ಸಾರ್ವಜನಿಕರ ವ್ಯವಸ್ಥೆಗೆ 5:30-6 ಗಂಟೆ ಆದರೂ ಆಗಬಹುದು ಅಂತಿಮ ದರ್ಶನದ ವ್ಯವಸ್ಥೆಗೆ. ಯಾಕಂದರೆ ಈಗಲೇ ತಡವಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಬಹುದೇನೋ. ಆ ನಂತರ ವಿದ್ಯಾಪೀಠಕ್ಕೆ ತೆಗೆದುಕೊಂಡು ಹೋಗಲಾಗಿ ಅಲ್ಲಿ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರುತ್ತೆ. ಆಗಲೇ ಹೇಳ್ತಾ ಇದ್ರು ವೃಂದಾವನ ಕಾರ್ಯ ಯಾವ ರೀತಿಯಾಗಿ ನೆರವೇರುತ್ತೆ ಅಂತ. ಸೊ ಅದೆಲ್ಲ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸ್ಕೊಳ್ತಾರೆ. ಅದೆಲ್ಲವನ್ನೂ ಕೂಡ ನಿಮ್ಮ ಗಮನಕ್ಕೆ ತರ್ತೀವಿ. ಹೇಗೆ ನಡೆಯುತ್ತೆ ಈ ಅಂತಿಮ ವಿಧಿವಿಧಾನಗಳು ಅನ್ನೋದನ್ನು. ಈಗಷ್ಟೇ ಎಚ್ಎಎಲ್ ಏರ್ಪೋರ್ಟ್ಗೆ ಪಾರ್ಥಿವ ಶರೀರವನ್ನು ಹೊತ್ತು ತರಲಾಗಿದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲ ಹೊತ್ತುಗಳಲ್ಲೇ ತೆರೆದ ವಾಹನಕ್ಕೆ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ಇರಿಸಿಕೊಳ್ಳಲಾಗಿ ನಂತರ ಮಾರ್ಗ ಮಧ್ಯದಲ್ಲಿ ಯಾರೆಲ್ಲ ಸಾರ್ವಜನಿಕರು ಅವರ ಅಂತಿಮ ದರ್ಶನವನ್ನು ಪಡಿಬೇಕು ಅಂತ ಇರ್ತಾರೋ ಅವರೆಲ್ಲರಿಗೂ ವ್ಯವಸ್ಥೆ ಆಗುತ್ತೆ. ಸೊ ಮಾರ್ಗ ಮಧ್ಯದಲ್ಲಿ ಎಲ್ಲರೂ ಕೂಡ ಶ್ರೀಗಳಿಗೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಬಹುದು. ಹೆಲಿಕಾಪ್ಟರ್ನಲ್ಲಿ ಈಗಷ್ಟೇ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ಹೊತ್ತು ತರಲಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಬಿಡಲ್ಲ ಮುಂದೆ ಹೋಗ್ಬೇಡ್ರ. ಇನ್ನ
ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಸೇನಾ ಹೆಲಿಕಾಪ್ಟರ್ ಆಗಮಿಸಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಹೆಲಿಕಾಪ್ಟರ್ನಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಯಿತು. ಸೊ ಇನ್ನು ಕೆಲವೇ ಹೊತ್ತುಗಳಲ್ಲಿ ತೆರೆದ ವಾಹನದಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಆ ಬಳಿಕ ನ್ಯಾಷನಲ್ ಕಾಲೇಜು ಮೈದಾನಕ್ಕೆ ಬರಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಷನಲ್ ಕಾಲೇಜು ಮೈದಾನಕ್ಕೆ ಆಗಮಿಸಲಿಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಹೊತ್ತು ತರಲಾಗುತ್ತೆ. ಈ ಸಂದರ್ಭದಲ್ಲಿ ಜೀರೋ ಟ್ರಾಫಿಕ್ನಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರ್ತಾರೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಸಂಜೆ 6 ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಿರುತ್ತೆ. 6 ಗಂಟೆಯ ನಂತರ ವಿದ್ಯಾಪೀಠಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. 5:30 ಅಂತ ಹೇಳ್ತಾ ಇದ್ದಾರೆ, ಆದರೆ ಎಲ್ಲರೂ ಅಂದಾಜಿಸ್ತಿರೋ ಪ್ರಕಾರವಾಗಿ 6 ಗಂಟೆ ಆಗಬಹುದೇನೋ ಅಂತ. ಇಲ್ಲ, ನಾವು 5:30ವರೆಗೂ ಮಾತ್ರನೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ, 2 ಗಂಟೆ ಸಂದರ್ಭ ಏನಿದೆ ಅಷ್ಟು ಸಂದರ್ಭದಲ್ಲೇ ಅಂತಿಮ ದರ್ಶನ ಮಾಡ್ಕೊಳ್ಬೇಕು ಅನ್ನೋದಾದರೆ ಬಹುಶಃ ಆ ಸಮಯನ ನಿಗದಿ ಮಾಡ್ಕೊಳ್ಬಹುದು. ಇನ್ನೊಂಚೂರು ಎಕ್ಸ್ಟೆಂಡ್ ಆದರೆ 1/2 ಗಂಟೆ ಆ ಕಡೆ ಈ ಕಡೆ ಹೋಗಬಹುದು ಅಂತ ಕಾಣುತ್ತೆ. ಸೊ ಅದಾದ ಬಳಿಕ ವಿದ್ಯಾಪೀಠಕ್ಕೆ ತೆಗೆದುಕೊಂಡು ಹೋಗಲಾಗಿ ಅಲ್ಲಿ ಅಂತಿಮ ಪ್ರಕ್ರಿಯೆಗಳೆಲ್ಲವೂ ಕೂಡ ಕ್ರಿಯಾವಿಧಾನಗಳೆಲ್ಲವೂ ಕೂಡ ಜರುಗುತ್ತೆ. ಸೊ ಅದು ಹೇಗೆ ಆಗುತ್ತೆ ಅನ್ನೋದನ್ನೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಈಗ ನೀವು ನೋಡ್ತಾ ಇರುವಂತಹ ಈ ಹೆಲಿಕಾಪ್ಟರ್ನಲ್ಲಿ ಆ ಬುಟ್ಟಿಯಲ್ಲಿ ಅವ್ರನ್ನ ಪೂಜಾ ಭಂಗಿಯಲ್ಲೇ ಕುಳಿಸಿ ತೆಗೆದುಕೊಂಡು ಬರಲಾಯಿತು. ಆ ಪಾರ್ಥಿವ ಶರೀರವನ್ನು ಹೀಗೆ ಅವರ ಒಂದು ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸುವಂತಹ ಸಂದರ್ಭದಲ್ಲೂ ಕೂಡ ಹೀಗೆ ಕೂಳರಿಸ್ತಾರೆ ಅನ್ನುವಂತಹ ಮಾಹಿತಿ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಹೀಗೆ ಕೂರಿಸ್ತಾರೆ, ಬುಟ್ಟಿಯಲ್ಲಿ ಯಾಕೆ ಕೂರಿಸಲಾಗುತ್ತೆ ಇತ್ಯಾದಿ ಎಲ್ಲ ನೋಡ್ತಾ ಇದ್ರಿ. ಓಕೆ, ವೇಣುಪಾತ್ರೆಯಲ್ಲಿ ಯಾಕೆ ಹೀಗೆ ಕೂರಿಸ್ತಾರೆ ಇತ್ಯಾದಿ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮತ್ತು ನೋಡ್ತಾ ಇದ್ರಿ, ಈಗಷ್ಟೇ ಅವರ ಪಾರ್ಥಿವ ಶರೀರವನ್ನು ಇಳಿಸುವಂತಹ ಪ್ರಕ್ರಿಯೆಗಳು ಆರಂಭ ಆಗಿದೆ. ಶೋಭಾ ಕರಂದ್ಲಾಜೆ ಅವರು ಕೂತ್ಕೊಂಡಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ ಎಚ್ ಎ ಎಲ್ ಏರ್ಪೋರ್ಟ್ನಲ್ಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ನ್ಯಾಷನಲ್ ಕಾಲೇಜು ಮೈದಾನಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಾಗಿ ಅಲ್ಲಿ ತೆಗೆದುಕೊಂಡು ಬರ್ತಾರೆ. ಸೊ ಅದು ಬಹಳ ಸ್ಪೀಡಲ್ಲಿ ಆಗೋಗುತ್ತೆ, ಯಾಕಂದರೆ ಜೀರೋ ಟ್ರಾಫಿಕ್ನಲ್ಲಿ ತೆಗೆದುಕೊಂಡು ಬರೋ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ನ್ಯಾಷನಲ್ ಕಾಲೇಜ್ ಮೈದಾನವನ್ನು ತಲುಪಬಹುದಾದಂತಹ ಸಾಧ್ಯತೆಗಳಿದೆ. 5:30ವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿ ಆ ನಂತರ ವಿದ್ಯಾಪೀಠಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಶ್ರೀಗಳ ಕೊನೆಯ ಆಸೆ, ಅವರು ಮುಂಚೆಯೇ ಹೇಳ್ಕೊಂಡಿದ್ರು ನನ್ನ ಅಂತಿಮ ಕ್ರಿಯೆಗಳನ್ನ ಇಲ್ಲಿಯೇ ಮಾಡಬೇಕು, ಇಲ್ಲಿಯ ವೃಂದಾವನ ನಿರ್ಮಾಣ ಮಾಡಬೇಕು ಅನ್ನುವಂಥ ಎಲ್ಲ ಜಾಗವನ್ನು ಅವರು ಕೂಡ ತೋರಿಸಿದ್ರು ಅಂತ. ಸೊ ಅದರ ಆಧಾರದ ಮೇಲೆ ಅವರ ಕೊನೆಯ ಆಸೆಯಂತೆಯೇ ಎಲ್ಲ ಪ್ರಕ್ರಿಯೆಗಳು ನೆರವೇರುತ್ತೆ. ಶ್ರೀಗಳು ಇಲ್ಲಿಯವರೆಗೂ ಬಳಸ್ತಾ ಇದ್ದಂಥ ಪೂಜಾ ಪರಿಕ್ರಮಗಳೇನಿವೆ ಅವೆಲ್ಲನೂ ಕೂಡ ಹೊತ್ತು ತರಲಾಗಿದೆ. ಈಗಾಗಲೇ ವಿದ್ಯಾಪೀಠಕ್ಕೆ ತಲುಪಿಸಿದ್ದಾರೆ, ಅಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡ್ತಾ ಇದ್ರಿ, ಶ್ರೀಗಳೆಲ್ಲ ಹೋಗ್ತಾ ಇದ್ದಾರೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಆಗಲೇ ನನಗೆ ನಮ್ಮ ಸ್ಟುಡಿಯೋಲಿ ಕೂತಿರುವಂಥ ಅತಿಥಿ ಪಾರಾಯಣ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಎಚ್ ಎ ಎಲ್ ಅಲ್ಲಿ ಪಾರಾಯಣಕ್ಕೆ ಅವಕಾಶ ಇದೆಯಾ ಅಥವಾ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ತಂದ ಬಳಿಕವಾ ಅನ್ನೋದನ್ನು ನಾನು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತೀನಿ. ಆಮೇಲೆ ಇಲ್ಲಿ ಏನು ಮಾಡಲಾಗುತ್ತೆ, ಇಲ್ಲಿ ನೇರವಾಗಿ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದ್ಬಿಡ್ತಾರಾ ಅಥವಾ ಅಲ್ಲೇನಾದರೂ ಒಂದಷ್ಟು ಕ್ರಮಗಳಿದೆಯಾ ಅಂತ ತಿಳ್ಕೊಂಬಿಡೋಣ. ಗುರುಗಳೇ, ನೀವಾಗಲೇ ಹೇಳ್ತಾ ಇದ್ರಿ ಪಾರಾಯಣ ಮಾಡ್ತಾರೆ ಅಂತ, ಸೊ ಇಲ್ಲಿ ಏನಾದರೂ ಮಾಡೋಕೆ ಅವಕಾಶ ಇದೆಯಾ ಅಥವಾ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲ? ಇಲ್ಲ ಇಲ್ಲ, ಅಂದರೆ ಅವ್ರ ಸ್ವಾಗತಕ್ಕೆ ನಾವು ಮೊದಲಿಂದಲೂ ಕೂಡ ಯತಿಗಳನ್ನು ಹಿರಿಯರನ್ನು ಸ್ವಾಗತ ಮಾಡುವಾಗ ಒಂದು ವೇದ ಮಂತ್ರಗಳನ್ನು ಹೇಳಿ ನಾವು ಕರ್ಕೊಂಡು ಹೋಗಬೇಕು. ಅದೇ ಥರದಲ್ಲಿಯೇ ಅಲ್ಲಿ ಒಂದಷ್ಟು ಜನ ವಿದ್ವಾಂಸರು ಹೀಗೆ ಅದು ಹೋಗ್ತಾ ಎಷ್ಟು ಸಾಧ್ಯವಾಗುತ್ತೆ, ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ, ಎಷ್ಟು ಸಾಧ್ಯವಾಗುತ್ತೆ ಅಲ್ಲಂತೂ ಆ ಒಂದು ಪಾರಾಯಣಾದಿ ಪ್ರಕ್ರಿಯೆಗಳು ಅದು ನಡೀತಾನೆ ಇರ್ತದೆ. ಅಕಸ್ಮಾತ್ ಎಲ್ಲಿ ಪಾರಾಯಣ ಪಾರಾಯಣ ಅಂತಂದ್ರೆ ವೇದ ಮಂತ್ರಗಳ ಉಚ್ಚಾರ ಘೋಷ, ಜೋ ಗಟ್ಟಿಯಾಗಿ ವೇದ ಮಂತ್ರಗಳನ್ನು ಹೇಳ್ತಾ ಅಂದರೆ ಹಿರಿಯ ವಿದ್ವಾಂಸರುಗಳು ಯತಿಗಳನ್ನು ಹೇಗೆ VIPಗಳೆಲ್ಲ ಬಂದಾಗ ನಾವು ಬೇರೆ ಬೇರೆ ಥರದ ಪ್ರಕ್ರಿಯೆಗಳಿವೆ, ಹಾಗೆ ಇಲ್ಲಿಯೂ ಕೂಡ ಯತಿಗಳನ್ನು ಸ್ವಾಗತಿಸೋದು, ವಿದ್ವಾಂಸರು ಯತಿಗಳನ್ನು ಸ್ವಾಗತಿಸ್ತಾರೆ. ಹಾಗೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರುಗಳು ಹಲವಾರು ಜನ ಅಲ್ಲಿ ಇದ್ದಾರೆ, ಅವರೆಲ್ಲರೂ ಕೂಡ ಯಥಾಶಕ್ತಿಯಾಗಿ ವೇದ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ಅಲ್ಲಿ ಗುರುಗಳನ್ನು ಸ್ವಾಗತಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ಗುರುಗಳನ್ನು ಅದರಲ್ಲಿ ಇಡ್ತಾರೆ, ಅದರಿಟ್ಟಾಗ ಅಲ್ಲಿ ಎಷ್ಟು ಸಾಧ್ಯ, ಜೊತೆಗೆ ಒಂದಷ್ಟು ಪಾರಾಯಣಾದಿಗಳು ವೇದ ಮಂತ್ರಗಳ ಉಚ್ಚಾರಗಳು ಇವೆಲ್ಲವೂ ಕೂಡ ನಿರಂತರವಾಗಿ ಸಾಗುತ್ತೆ. ಅಂದ್ರೆ ಅಲ್ಲೇ ಕೂರಿಸಿ ಅಲ್ಲೇ ಮಾಡ್ಬೇಕಂತ ಇಲ್ಲ, ಅಲ್ಲಿಂದ ಹೋಗೋ ಶಾಸ್ತ್ರದ ವಿಧಿ ಅಲ್ಲ, ನಮ್ಮ ಕರ್ತವ್ಯದ ದೃಷ್ಟಿ ಮಾತ್ರವೇ.
ಓಕೆ, ಹಿರಿಯರಿಗೆ ಕೊಡುವಂತಹ ಒಂದು ಗೌರವ. ಗೌರವ ಓಕೆ. ಸೊ ಏನ್ ಪಾರಾಯಣ ಅಂದ್ರೆ ಅಂತ ತಿಳ್ಕೊಂಡ್ರೆ, ಈಗ ಅಲ್ಲಿ ವಿದ್ಯಾಪೀಠದ ಹಿರಿಯ ಶ್ರೀಗಳೆಲ್ಲರೂ ಕೂಡ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನೋಡ್ತಾ ಇದ್ದೀರಿ ಶ್ರೀಗಳನ್ನ, ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ ನೋಡ್ತಾ ಇದ್ರಿ. ಅಲ್ಲಿಂದ ಅವ್ರನ್ನ ನೇರವಾಗಿ ಆ ತೆರೆದ ವಾಹನದಲ್ಲಿ ಇಳಿಸಲಾಗುತ್ತೆ. ಈಗಷ್ಟೇ ಹೆಲಿಕಾಪ್ಟರ್ ನಿಂದ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನ ಕೆಳಕ್ಕೆ ಇಳಿಸಲಾಗಿದೆ. ಈಗ ಅವರಿಗೆ ಒಂದು ಗೌರವವನ್ನ ಸಲ್ಲಿಕೆ ಮಾಡೋದು ಅಂದ್ರೆ ಅವರನ್ನ ಬರಮಾಡ್ಕೊಳ್ಳೋದು, ಅವರಿಗೆ ನಮ್ರವಾಗಿ ಅವರನ್ನ ಸ್ವಾಗತ ಮಾಡೋದು ಅನ್ನುವಂಥ ಒಂದು ಪ್ರಕ್ರಿಯೆ ಏನಿದೆ ಅದೆಲ್ಲವನ್ನು ಕೂಡ ಶ್ರೀಗಳು ಮಾಡ್ತಾ ಇದ್ದಾರೆ. ಶ್ರೀಗಳೆಲ್ಲರೂ ಕೂಡ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ತೆರೆದ ವಾಹನದ ಹತ್ರ ಬರ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ರಿ. ಸೂಕ್ತ ಬಂದೋಬಸ್ತನ್ನ ಮಾಡ್ಕೊಳ್ಳಲಾಗಿದೆ. ಅಲ್ಲಿ ಯಾರಿಗೂ ಕೂಡ ಅವಕಾಶಗಳಿರಲ್ಲ, ಸಾರ್ವಜನಿಕರು ಅವ್ರನ್ನ ನೋಡಬೇಕು ಮಾಡಬೇಕು ಅನ್ನೋದಕ್ಕೆ. ಸೊ ಈಗ ಚೇಲ್ ಏರ್ಪೋರ್ಟ್ನಿಂದ ನೇರವಾಗಿ ಆ ವಾಹನ ಏನಿದೆ ತೆರೆದ ವಾಹನ ಹೂವಿನಿಂದ ಅಲಂಕೃತವಾಗಿದೆ, ಆ ವಾಹನಕ್ಕೆ ಶ್ರೀಗಳ ಪಾರ್ಥಿವ ಶರೀರವನ್ನು ಇರಿಸ್ತಾರೆ. ಆ ಬಳಿಕ ಅಲ್ಲಿರ್ತಕ್ಕಂಥ ಹಿರಿಯ ಶ್ರೀಗಳೆಲ್ಲರೂ ಕೂಡ ಪಾರಾಯಣವನ್ನು ಮಾಡೋ ಮೂಲಕವಾಗಿ, ಶ್ರೀಗಳಿಗೆ ಮಂತ್ರ ಘೋಷಣೆಯನ್ನು ಉಚ್ಚರಿಸೋ ಮೂಲಕವಾಗಿ ಅಲ್ಲಿಂದ ನೇರ ಅಂದರೆ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ತೆಗೆದುಕೊಂಡು ಬರುವಂತಹ ಮಾರ್ಗದುದ್ದಕ್ಕೂ ಕೂಡ ಮಂತ್ರಘೋಷಗಳನ್ನು ಮೊಳಗಿಸ್ತಾರೆ. ಸೊ ಆ ಒಂದು ಪ್ರಕ್ರಿಯೆಗಳೆಲ್ಲವೂ ಕೂಡ ಅಂದರೆ ಅದನ್ನು ಮಾಡಲೇಬೇಕು ಅನ್ನೋದಲ್ಲ, ನಾವು ಗೌರವವನ್ನು ಅರ್ಪಣೆ ಮಾಡೋದು, ಅದು ಆ ಕರ್ತವ್ಯವನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಯತಿಯರಿಗೆ ಅಂತ ಹೇಳಲಾಗ್ತಾ ಇದೆ. ಸೊ ತೆರೆದ ವಾಹನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ಇರಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಎಚ್ ಎಲ್ ಏರ್ಪೋರ್ಟ್ನಲ್ಲಿ ಈಗ ಪಾರ್ಥಿವ ಶರೀರ ಆಗಮನ ಆಗಿದೆ. ತೆರೆದ ವಾಹನಕ್ಕೆ ಈಗಷ್ಟೇ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ಇರಿಸಲಾಯಿತು ನೋಡ್ತಾ ಇದ್ದೀರಿ. ಶ್ರೀಗಳೆಲ್ಲರೂ ಕೂಡ ಸೇರಿ ಆ ಪಾರ್ಥಿವ ಶರೀರವನ್ನು ಈಗ ತೆರೆದ ವಾಹನದಲ್ಲಿ ಇರಿಸಿದ್ದಾರೆ. ಸಾರ್ವಜನಿಕರು ಈ ಮಾರ್ಗ ಮಧ್ಯದಲ್ಲಿ ಅವರ ಅಂತಿಮ ದರ್ಶನವನ್ನು ಅಂತಿಮ ನಮಸ್ಕಾರವನ್ನು ಹಾಕಬಹುದಾದಂತಹ ಸಾಧ್ಯತೆಗಳು, ಆದರೆ ಅಲ್ಲಿ ಎಲ್ಲೂ ಕೂಡ ನಿಲ್ಲಿಸುವಂತಹ ಸಾಧ್ಯತೆಗಳೇ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ತಡವಾಗಿ ಹೋಗಿದೆ, ಇನ್ನಷ್ಟು ತಡ ಆಗೋದು ಬೇಡ ಅಂತ ಜೀರೋ ಟ್ರಾಫಿಕ್ನಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ತೆರೆದ ವಾಹನದ ಮೂಲಕ ತೆಗೆದುಕೊಂಡು ನೇರವಾಗಿ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಬರ್ತಾರೆ. ತುಳಸಿಯ ಮಾಲೆಯನ್ನು ಅರ್ಪಣೆ ಮಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ರಿ. ಆ ವಾಹನಕ್ಕೂ ಕೂಡ ತುಳಸಿಯಿಂದಲೇ ಅಲಂಕೃತಗೊಳಿಸಲಾಗಿದೆ. ಹೂವು ಮತ್ತು ತುಳಸಿಯ ದಳಗಳಿಂದ ಅಲಂಕೃತಗೊಳಿಸಲಾಗಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ರಿ. ಅಲ್ಲಿ ಎಲ್ಲ ಹಿರಿಯ ಶ್ರೀಗಳು ಕೂಡ ಪೇಜಾವರ ಶ್ರೀಗಳಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಉಡುಪಿಯಿಂದ ಅಂದರೆ ಅಜ್ಜರಕಾಡು ಮೈದಾನದಿಂದ ಪೇಜಾವರ ಶ್ರೀಗಳನ್ನು ನೇರವಾಗಿ ಎಚ್ ಎಲ್ ಏರ್ಪೋರ್ಟ್ಗೆ ತೆಗೆದುಕೊಂಡು ಬರಲಾಯಿತು. ಸೊ ಈಗ ಅವ್ರನ್ನ ಸ್ವಾಗತ ಮಾಡಿಕೊಂಡು ಕರೆದುಕೊಂಡು ಹೋಗುವಂಥ ಪ್ರಕ್ರಿಯೆ ಇದು ಅನ್ನುವಂಥದ್ದನ್ನು ಕೂಡ ಈಗ ತಿಳಿಸ್ಕೊಡ್ತಾ ಇದ್ರು ನಮ್ಮ ಅತಿಥಿ. ಸೊ ಅದರಂತೆ ಈಗ ಪಾರಾಯಣವನ್ನು ಮಾಡ್ತಾ ಶ್ರೀಗಳ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಸೊ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನೆಲ್ಲವನ್ನು ಕೂಡ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನ್ಯಾಷನಲ್ ಕಾಲೇಜ್ ಮೈದಾನದಲ್ಲೂ ಕೂಡ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಅಲ್ಲಿ ಒಂದು ಅಲಂಕೃತಗೊಳಿಸಿರುವಂತಹ ಆ ವೇದಿಕೆಯಲ್ಲಿ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗುತ್ತೆ. ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ನ್ಯಾಷನಲ್ ಕಾಲೇಜ್ ಮೈದಾನದತ್ತ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಆ ಚಿತ್ರಣವನ್ನು ನೀವು ಇವಾಗ ಗಮನಿಸ್ತಾ ಇದ್ರಿ. ಆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಾಗ್ತಾ ಇದೆ. ಆ ವಾಹನದಲ್ಲೇ ಈಗ ಹಿರಿಯ ಶ್ರೀಗಳೆಲ್ಲರೂ ಕೂಡ ಕುಳಿತುಕೊಂಡಿದ್ದಾರೆ. ಯಾರ್ಯಾರು ಶ್ರೀಗಳ ಪಾರ್ಥಿವ ಶರೀರದ ಜೊತೆಗೆ ಬಂದರೋ ವಿಮಾನ ನಿಲ್ದಾಣಕ್ಕೆ, ಅವರೆಲ್ಲರೂ ಕೂಡ ಆ ವಾಹನದಲ್ಲಿ ಸೇರಿಕೊಂಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ಶ್ರೀಗಳಿಗೆ ತುಳಸಿಯ ಮಾಲೆಯನ್ನು ಕೂಡ ಹಾಕಲಾಯಿತು. ಆ ಮೂಲಕ ಅವರನ್ನು ಬರಮಾಡಿಕೊಂಡು ಅವರ ಪಾರ್ಥಿವ ಶರೀರವನ್ನು ಸ್ವಾಗತ ಮಾಡಿಕೊಳ್ಳೋ ಮೂಲಕವಾಗಿ ಇಲ್ಲಿಂದ ನೇರವಾಗಿ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ 5:30 ಅಂತಿಮ ದರ್ಶನ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಒಂದು 1/2 ಗಂಟೆ ಆ ಕಡೆ ಹೋಗಬಹುದೇನೋ, 6 ಗಂಟೆಯವರೆಗೂ ಆಗಬಹುದೇನೋ ಅಂತ ಹೇಳಲಾಗ್ತದೆ. ಯಾಕಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತಿಮ ದರ್ಶನಕ್ಕೆ. ವ್ಯವಸ್ಥೆ ಆಗಿದೆ, ನಾವು ಅಂತಿಮ ದರ್ಶನವನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅದಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದ್ದು, ಸರತಿ ಸಾಲಿನಲ್ಲಿ ಜನ ಈಗಾಗಲೇ ಸೇರಿಕೊಂಡಿದ್ದಾರೆ. ಇನ್ನು ಅಂತಿಮ ದರ್ಶನಕ್ಕೆ ಆ ವೇದಿಕೆಗೆ ಆಗಮನ ಆಗಬೇಕು ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ. ಆ ವಿಚಾರದಲ್ಲಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಈಗ ವಾಹನ ಶುರುವಾದರೆ ಇನ್ನು ಕೆಲ ಹೊತ್ತುಗಳಲ್ಲೇ ಅಲ್ಲಿಗೆ ರೀಚ್ ಆಗ್ಬಿಡುತ್ತೆ. ಯಾಕಂದರೆ ಜೀರೋ ಟ್ರಾಫಿಕ್ನಲ್ಲಿ ಪಾರ್ಥಿವ ಶರೀರವನ್ನು ರವಾನೆ ಮಾಡ್ತಾರೆ. 6 ಗಂಟೆಯ ಸುಮಾರಿಗೆ ಅಂತ್ಯಕ್ರಿಯೆಗೆ ಬೇಕಾದಂಥ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಆ ಅಂತಿಮ ಕ್ರಿಯೆಗೆ ಎಲ್ಲ ತಯಾರಿಗಳನ್ನೂ ಆಗಿದೆ. ಈಗ ನೋಡ್ತಾ ಇದ್ರಿ, ವಾಹನ ರೆಡಿಯಾಗಿದೆ, ಹೊರಡೋದೊಂದೇ ಬಾಕಿ.
ಓಕೆ, ಒಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತಷ್ಟು ಮಾಹಿತಿಗಳನ್ನ ನಿಮಗೆ ಅಲ್ಲಿಂದ ಪಾರ್ಥಿವ ಶರೀರ ಬರ್ತಾ ಇರುವಂಥದ್ದು ಮತ್ತು ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ರೀಚ್ ಆಗೋದೆಲ್ಲ ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ನ ನಂತರ.